ಸಂಕ್ಷಿಪ್ತವಾಗಿ ಒಟ್ಟು ಭಗವಂತನ ಅವತಾರಗಳು ಯಾವ್ದ್ಯಾವ್ದು ಹೇಳಿದ್ರು ಲಿಸ್ಟ್ ಹೇಳಿಬಿಡ್ತೇನೆ. ಸ್ವಯಂಭುವಂ ಅನ್ನುವಂಥದ್ದಲ್ಲಿ ಆದ ಅವತಾರಗಳು ಭಾಗವತದಲ್ಲಿ ಮೊದಲು ಭಗವಂತನ 20 ಅವತಾರಗಳನ್ನ ಉಲ್ಲೇಖ ಮಾಡಿದ್ದಾರೆ. ಆಮೇಲೆ ಮೂಲ ರೂಪವನ್ನು ತೆಗೆದುಕೊಂಡ್ರೆ 21, ಆವೇಶ ಅವತಾರವನ್ನು ತಗೊಂಡ್ರೆ ಬಲರಾಮ ಮತ್ತು ಪೃಥು 23, ನರನನ್ನು ತಗೊಂಡ್ರೆ 24. ಆವೇಶ ಅವತಾರಗಳು ಸೇರಿ 24 ರೂಪಗಳ ಉಲ್ಲೇಖ ಬಂದಿದೆ. ಅದು ಬಿಟ್ಟರೆ 21, ಆ ಪುರುಷ ರೂಪವನ್ನು ಬಿಟ್ಟು ಪುರುಷ ರೂಪದಿಂದ ಆವಿರ್ಭಾವಗೊಂಡಂತಹ ಭೂಮಿಯಲ್ಲಿ ಆದ ಭೌಮ ಅವತಾರವನ್ನು ತಗೊಂಡ್ರೆ 20 ರೂಪಗಳು. ಈ ಸ್ವಯಂಭೂಮ್ ಅನ್ನುವಂಥದ್ದಲ್ಲಿ 8, ಆ ನಂತರದ ಒಂದು ಮನ್ವಂತರದಲ್ಲಿ ಅಂದ್ರೆ ಪ್ರಾಯ ವಿಶೇಷ ಚಾಕ್ಷುಷ್ಯಂ ಅನ್ನುವಂಥರು ಇರಬೇಕು, ಚಾಕ್ಷುಷ್ಯಂ ಅನ್ನುವಂಥದ್ದಲ್ಲಿ 1. ಆಮೇಲೆ ವೈವಸ್ವತಂ ಅನ್ನುವಂಥರದಲ್ಲಿ ಆದಂತಹ ಅವತಾರಗಳು ಸುಮಾರು 13. ಇಷ್ಟು ಅವತಾರಗಳನ್ನ ಈ ಹಿಂದೆ ನಾವು ನಿನ್ನೆ ಮೊನ್ನೆ ನೋಡಿದಂತಹ ಭಾಗದಲ್ಲಿ ಬಂದಿರತಕ್ಕಂಥದ್ದು. ಸ್ವಯಂಭೂಮ್ ಅನ್ವಂತರದ ಅವತಾರಗಳಲ್ಲಿ ಮೊಟ್ಟ ಮೊದಲನೆಯ ಅವತಾರ ಸನತ್ ಕುಮಾರನಿಗೂ ಕೂಡ, ಸನತ್ ಕುಮಾರನ ಅಪ್ಪನಾಗಿರತಕ್ಕಂತಹ ಚತುರ್ಮುಖನಿಗೂ ಕೂಡ, ಸನತ್ ಕುಮಾರನ ಇನ್ನೊಂದು ರೂಪವಾದಂತಹ ಷಣ್ಮುಖನಿಗೂ ಕೂಡ, ಷಣ್ಮುಖನ ಅಪ್ಪನಾದ ಶಿವನಿಗೂ ಕೂಡ ಅಧ್ಯಾತ್ಮದ ಉಪದೇಶವನ್ನು ಮಾಡಿದ ಭಗವಂತನ ಸನತ್ ಕುಮಾರ ನಾಮಕವಾದ ಬ್ರಹ್ಮಚರ್ಯದ ದೀಕ್ಷೆಯ ಒಂದು ವಿಧಾನವನ್ನ ತನ್ನ ಅವತಾರದ ಲೀಲೆಯಿಂದ ತೋರಿಸಿದಂತಹ ಭಗವಂತನ ಮೊಟ್ಟ ಮೊದಲ ಅವತಾರ ಸನತ್ ಕುಮಾರ ನಾಮಕವಾದ ಅವತಾರ. ಇದು ಸನಕ ಸನಂದನ ಸನಾತನ ಸನತ್ ಕುಮಾರರಲ್ಲಿ ಒಬ್ಬನಲ್ಲ, ಆ 4 ಜನ ಋಷಿಗಳಲ್ಲಿ ಇರುವ ಒಬ್ಬನಾದ ಸನತ್ ಕುಮಾರನಿಗೂ ಭಗವಂತನ ಉಪದೇಶವನ್ನು, ತತ್ವಜ್ಞಾನ ಉಪದೇಶವನ್ನು ಮಾಡಿದ ಭಗವಂತನ ರೂಪ ಇದು ಮೊದಲನೇ. ಅದರ ನಂತರ ಭೂಮಿಯಲ್ಲಿ ಭೂಮಿ ತನ್ನ ಕಕ್ಷೆಯಿಂದ ಕಳಿಸಿಕೊಂಡು ಆ ಸುರಿ ಶಕ್ತಿಯ ಒಂದು ಪ್ರಯತ್ನದಿಂದಾಗಿ ಪ್ರಪಂಚವನ್ನ ಸೃಷ್ಟಿಯನ್ನ ಉದ್ಧ್ವಸ್ತಗೊಳಿಸಬೇಕು ಅಂತ ಅಸುರಿ ಶಕ್ತಿ ಅಂದ್ರೆ ಹಿರಣ್ಯಾಕ್ಷ ಅಂತ ಅವನಿಗೆ ಹೆಸರು, ಅವನು ನಾಶ ಮಾಡಿದಾಗ ಅದನ್ನ ಭೂಮಿಯನ್ನು ಮತ್ತೆ ತನ್ನ ಕಕ್ಷೆಯಲ್ಲಿ ನೆಲೆಗಳಿಸುವುದಕ್ಕೋಸ್ಕರ ಭಗವಂತ ತೊಟ್ಟ ಎರಡನೇ ಅವತಾರ ವರಾಹ ಅವತಾರ. ಇದು ಸ್ವಯಂಭೂಮ್ ಅನ್ನುವಂಥದ್ದಲ್ಲಿ ಅದೇ ವರಾಹ ಅವತಾರ. ಇಲ್ಲಿ ಮೂರನೆಯ ಅವತಾರವಾಗಿ ಮತ್ಸ್ಯ ಕೂರ್ಮ ವರಾಹ, ಅದ ನಂತರ ಹಿರಣ್ಯಾಕ್ಷನ ವಧೆಗೋಸ್ಕರ ಅದೇ ವರಾಹ ಇಲ್ಲಿಯೂ ಬರ್ತಾನೆ. ವೈವಸ್ವಂ ಅನ್ನುವಂಥದ್ದು ಮತ್ತೊಂದು ವರಾಹ ಅವತಾರ ಇಲ್ಲ, ಒಂದೇ ಅವತಾರ. ಅದ್ರದ್ದು ಲೆಕ್ಕ ಮಾಡುವಾಗ ಸ್ವಯಂಭೂಮ್ ಅನ್ನುವಂಥದ್ದು ಎರಡನೇ ಅವತಾರ ಅಂತ ಲೆಕ್ಕ. ಮೂರನೆಯ ಅವತಾರದಲ್ಲಿ ಐತರೇಯ ಮಗನಾಗಿ ಅವತರಿಸಿದ ಮಹಿದಾಸ ನಾಮಕನಾದ ಭಗವಂತನ ಅವತಾರ. ಇದು ಮೂರನೇ ಅವತಾರ ಸ್ವಯಂಭೂಮ್ ಅನ್ನುವಂಥದ್ದಲ್ಲಿ ಆದ. ಆಮೇಲೆ ನಾಲ್ಕನೇ ಅವತಾರದಲ್ಲಿ ಸ್ವಯಂಭೂ ಮನುವಿನ 3 ಜನ ಮಗಳಂದಿರಲ್ಲಿ ಒಬ್ಬಳಾದ, ಪ್ರಸೂತಿಯ 10 ಮಂದಿ ಮಗಳಂದಿರಲ್ಲಿ ಒಬ್ಬಳಾದ, ಕೊನೆಯವಳಾದ ಮೂರ್ತಿ ಅನ್ನುವಳಲ್ಲಿ ಭಗವಂತ ನರನಾರಾಯಣ ರೂಪದಿಂದ ಅವತರಿಸಿತ್ತು. ಇದರಲ್ಲಿ ನಾರಾಯಣ ಅವತಾರ ನರ ಅಂತಕ್ಕಂಥದ್ದು ಆವೇಶ ಅಷ್ಟೇ. ಹೀಗೆ ನಾಲ್ಕನೆಯದು ನಾರಾಯಣ ವೈವಸ್ವತ ಸ್ವಯಂಭೂ ಅನ್ನುವಂಥದ್ದಾಗಿರ್ತಕ್ಕಂಥ ನಾಲ್ಕನೇ ಅವತಾರ ನಾರಾಯಣ. ನರ, ನಾರಾಯಣ, ಹರಿ, ಕೃಷ್ಣ ಅಂತ 4 ರೂಪಗಳಿದೆ. ಅದರಲ್ಲಿ ಆ ಹರಿ ಕೃಷ್ಣ ರೂಪವನ್ನ ಭಾಗವತ ಉಲ್ಲೇಖ ಮಾಡುವುದಿಲ್ಲ, ನರ ನಾರಾಯಣ ರೂಪವನ್ನು ಮಾತ್ರ ಉಲ್ಲೇಖ ಮಾಡಿದೆ. ಅದರಲ್ಲಿ ನಾರಾಯಣ ಸ್ವರೂಪಾವತಾರ, ನರ ಆವೇಶಾವತಾರ. ಆವೇಶಾವತಾರಕ್ಕೂ ಸ್ವರೂಪಾವತಾರಕ್ಕೂ ವ್ಯತ್ಯಾಸ ಏನು ಅಂತ ನಿನ್ನೆ ಒಬ್ಬರು ಒಂದು ಪ್ರಶ್ನೆ ಹಾಕಿದ್ರು. ಹಾಗೆ ಪ್ರಶ್ನೆ ಹಾಕಲಿಲ್ಲ ಅವರು, ಸ್ವರೂಪಾವತಾರದಷ್ಟೇ ಶಕ್ತಿ ಆವೇಶಾವತಾರಕ್ಕೂ ಇರುತ್ತೋ ಅಂತ ಪ್ರಶ್ನೆ ಮಾಡಿದ್ರು. ಅದರ ಅರ್ಥ ಅದಕ್ಕೂ ಇದಕ್ಕೆ ಏನು ವ್ಯತ್ಯಾಸ ಅನ್ನುವುದೇ. ಸ್ವರೂಪಾವತಾರದಷ್ಟು ಶಕ್ತಿ ಆವೇಶಾವತಾರ ಇರುವುದಿಲ್ಲ, ಯಾಕೆಂದ್ರೆ ಆವೇಶಾವತಾರ ಅಂದ್ರೆ ಬೇರೊಂದು ಜೀವ ಇರುವ ದೇಹದಲ್ಲಿ ಭಗವಂತನ ಸನ್ನಿಧಾನ. ಸ್ವರೂಪಾವತಾರ ಅಂದ್ರೆ ಭಗವಂತನದ್ದೇ ಅವತಾರ. ಆವೇಶ ಅಂದ್ರೆ ಅದು ಬೇರೆ ವ್ಯಕ್ತಿ ಇದ್ದಾನಲ್ಲಿ, ಆ ವ್ಯಕ್ತಿಯ ಒಳಗೆ ಭಗವಂತ ವಿಶೇಷ ಶಕ್ತಿ ಪ್ರದನಾಗಿ ಇದ್ದಾರೆ ಅಷ್ಟೇ ಅರ್ಥ. ಹಾಗಾಗಿ ಸ್ವರೂಪಾವತಾರದ ಶಕ್ತಿ ಆವೇಶದಲ್ಲಿ ಬರುವುದು ಹಾಗೆ, ಆವೇಶದಲ್ಲಿ ಭಗವಂತ ಸನ್ನಿಹಿತನಾಗಿರುವ ಒಂದು ಜೀವ ಅದು. ಸ್ವರೂಪಾವತಾರನ ಸ್ವತಃ ಭಗವಂತನೇ. ನಾಲ್ಕನೇದಾಯ್ತು. ಪಂಚಮ, ಐದನೇ ಅವತಾರ ಮತ್ತೆ ಸ್ವಯಂಭೂ ಮನುವಿನ ಮಗಳಾದ ದೇವಹೂತಿಯಲ್ಲಿ ಭಗವಂತ ಕಪಿಲ ವಾಸುದೇವನಾಗಿ ಅವತರಿಸಿದ್ದು. ಇದನ್ನು ಕೂಡ ನಾನು ಮೊನ್ನೆ ಸ್ಪಷ್ಟಪಡಿಸಿದ್ದೆ, ಕಪಿಲ ಅಂತಕ್ಕಂತಹ ಒಬ್ಬ ಋಷಿ ಬೇರೆ ಇದ್ದಾನೆ, ಅದಕ್ಕೋಸ್ಕರವೇ ಭಗವಂತನ ಅವತಾರನಾದ ಕಪಿಲನನ್ನು ಗುರುತಿಸುವುದಕ್ಕೋಸ್ಕರ ಕಪಿಲ ವಾಸುದೇವ ಅಂತಾರೆ. ಅವನು ವಾಸುದೇವ ಕಪಿಲ ಅಲ್ಲ, ಬರೇ ಕಪಿಲ, ಮಹರ್ಷಿ ಕಪಿಲ ಅವನು. ಹಾಗೆ ಮಹಿದಾಸ ಒಬ್ಬ ಬೇರೆ ಇದ್ದಾನೆ, ಭಗವಂತನ ಅವತಾರನಾಗಿರ್ತಕ್ಕಂಥ ಐತರೆಯ ಉಪನಿಷತ್ತನ್ನು ಜಗತ್ತಿಗೆ ಆವಿಷ್ಕಾರ ಮಾಡಿದಂತಹ ಮಹಿದಾಸ ಬೇರೆ. ಆರನೆಯದರಲ್ಲಿ ಸ್ವಯಂಭೂ ಮನುವಿನ ಮಗಳು ದೇವಹೂತಿಯ ಮಗಳಾದಂತಹ ಅನಸೂಯೆಯಲ್ಲಿ ಭಗವಂತ ದತ್ತಾತ್ರೇಯನಾಗಿ ಅವತರಿಸಿದ್ದು ಆರನೇ ಅವತಾರ. ಏಳನೇ ಅವತಾರದಲ್ಲಿ ಸ್ವಯಂಭೂ ಮನುವಿನ ಮತ್ತೊಬ್ಬಳು ಮಗಳು ದೇವಹೂತಿಯ ತಂಗಿ ಆಕೂತಿಯಲ್ಲಿ ರುಚಿ ಪ್ರಜಾಪತಿಯ ದಾಂಪತ್ಯದ ಫಲವಾಗಿ ಯಜ್ಞನಾಮಕನಾಗಿ ಭಗವಂತ ಅವತರಿಸಿದ್ದು ಏಳನೇ ಅವತಾರ. ಎಂಟನೇ ಅವತಾರದಲ್ಲಿ
ಸ್ವಯಂಭೂ ಮನುವಿನ ಮಗ, ಪ್ರಿಯವ್ರತನ ಮಗ, ಆಗ್ನಿಧ್ನನ ಮಗ, ನಾಭಿಯ ಮಗ, ಋಷಭದೇವನಾಗಿ ಜೈನ ಧರ್ಮದ ಮೂಲ ಪುರುಷ ತೀರ್ಥಂಕರ ಅಂತ ಯಾರನ್ನು ಜೈನರು ಆರಾಧಿಸ್ತಾರೋ ಅಂಥ ಋಷಭ ನಾಮಕನಾಗಿ ಭಗವಂತ ಅವತರಿಸಿ ಕೊನೆಯ ಕಾಲದಲ್ಲಿ ಇಡೀ ದೇಶದ ಚಕ್ರವರ್ತಿಯಾಗಿ ಸಮ್ರಾಟ ಪದವಿಯ ಆಡಳಿತದ ಒಂದು ವಿಧಾನವನ್ನು ಜಗತ್ತಿಗೆ ತೋರಿಸಿ ಕೊನೆಗೆ ತನ್ನ ಮಗನಾದ ಭರತ ಚಕ್ರವರ್ತಿಗೆ, ಯಾರಿಂದಾಗಿ ಈ ದೇಶಕ್ಕೆ ಅನಂತರ ಭಾರತ ದೇಶ ಅಂತ ಹೆಸರು ಬಂತೋ ಅಂಥ ಭರತ ಚಕ್ರವರ್ತಿಗೆ ಸಮಸ್ತ ಆ ರಾಜ್ಯದ ಇಡೀ ಭಾರತ ದೇಶದ ಒಡೆತನವನ್ನ ಬಿಟ್ಟುಕೊಟ್ಟು ತಾನು ಎಷ್ಟು ನಿಸ್ಪುರ ಅಂದ್ರೆ ಇಡೀ ದೇಶದ ಒಡೆತನ ಒಂದು, ಅದರ ಉತ್ತರ ಕ್ಷಣದಲ್ಲಿ ಎಲ್ಲದರ ತ್ಯಾಗ, ಒಡೆತನದ ತ್ಯಾಗದ ಜೊತೆಗೆ ತನ್ನ ಮೈಯಲ್ಲಿದ್ದ ಚಿನ್ನಾಭರಣ ಬಟ್ಟೆ ಬಲೆಗಳನ್ನೂ ತೊರೆದು ನಗ್ನನಾಗಿ ಬತ್ತಲೆಯಾಗಿ ಸರ್ವಸ್ವ ತ್ಯಾಗ ಮಾಡಿ ಪರಿವ್ರಾಜಕರಾಗಿ ಹೊರಟು ಹೋದ ಋಷಭಾವತಾರ. ಆ ಋಷಭಾವತ ಇದು ಎಂಟು ಅವತಾರಗಳು ಸ್ವಯಂಭೂ ಮನ್ವಂತರದಲ್ಲಿ ನಡೆದ ಅವತಾರಗಳು. ಅದರ ನಂತರ ಮತ್ತೆ ವೈವಸ್ವತ ಮನ್ವಂತರ ಬರುವ ತನಕ ವಿಶೇಷ ಅವತಾರಗಳ ಚಿತ್ರಣ ನಮಗೆ ಸಿಗೋದಿಲ್ಲ. ಅದರಲ್ಲಿ ಒಂದು ಅವತಾರ ಇದೆ, ಅದರ ಮಧ್ಯದಲ್ಲಿ ಸ್ವಯಂಭೂ ಮನ್ವಂತರ ಆದಮೇಲೆ ಸ್ವಾರೋಚ್ಯ ಮನ್ವಂತರ ಆದಮೇಲೆ ಉತ್ತಮ ಮನ್ವಂತರ ಆದ್ಮೇಲೆ ನಾಲ್ಕನೇ ಮನ್ವಂತರ ತಾಪಸ ಮನ್ವಂತರ. ತಾಪಸ ಮನ್ವಂತರವು ಮತ್ತೆ ಪ್ರಿಯವ್ರತನ ಪತ್ನಿಯಲ್ಲಿ ಮಗನಾಗಿ ಅವತರಿಸಿದ ಭಗವಂತರದ್ದೇ ಒಂದು ರೂಪ. ಆ ಮನ್ವಂತರಾಧಿಪತಿಯಾದ ತಾಪಸ ನಾಮಕ ಭಗವಂತ, ಆ ತಾಪಸ ನಾಮಕ ಭಗವಂತನೇ ಗಜೇಂದ್ರನನ್ನು ಉದ್ಧಾರ ಮಾಡಿದಂತಹ ರೂಪ ಅದು, ಗಜೇಂದ್ರ ಮೋಕ್ಷಕ್ಕೆ ಸಂಬಂಧಪಟ್ಟ ರೂಪ. ಆಮೇಲೆ ಮತ್ತೊಂದು ನನಗೆ ಸಿಗುವಂತಹದ್ದು, ಆ ತಾಪಸ ರೂಪದ ಉಲ್ಲೇಖ ಈ ಇಲ್ಲಿ 23 ರೂಪಗಳನ್ನು ಇಲ್ಲಿ ಹೇಳಿದ್ದರಲ್ಲಿ ಹೇಳಲಿಲ್ಲ, ಮುಂದೆ ಬರುತ್ತೆ. ಅದು ಅಲ್ಲಿ ಸ್ಮೃತ್ವಾ ಹರಿಸ್ತವನಾರ್ಥಿನ ಅಪ್ರಮೇಯಶ್ಚಕ್ರಾಯುಧ ಪದಕರಾಜ ಭುಜಾಧಿರೂಢ ಚಕ್ರಿಯರ ನಕ್ಕರ ವದನ ನಿರಿಪಾಠ್ಯ ತಸ್ಮಾತ್ ಹಸ್ತೆ ಪ್ರಗತಿಯ ಭಗವಾನ್ ಕಪಯೋಜ್ಯಹಾರ ಅಂತಃಸ್ತರ ಸಿರುವಲೇನ ಪದೇ ಗೃಹೀತೋ ಗ್ರಾಹೇಣ ಯೂಥಪತಿ ರಂಭುಜ ಹಸ್ತ ಅರ್ಥ ಆಹೇದಮಾದಿ ಪುರುಷಾಖಿಲ ಲೋಕನಾಥ ತೀರ್ಥಶವ ಶ್ರವಣ ಮಂಗಲ ನಾಮಧೇಯ. ಈ ಇದು ಎರಡನೇ ಸ್ಕಂಧದ ಏಳನೇ ಅಧ್ಯಾಯದಲ್ಲಿ ಈ ತಾಪಸಾವತಾರದ ಉಲ್ಲೇಖ ಬರ್ತದೆ. ಪ್ರಥಮಾಧ್ಯಾಯದಲ್ಲಿ ಅದನ್ನು ಬಿಟ್ಟಿದ್ದ. ಅದರ ನಂತರ ಬರತಕ್ಕಂತಹದ್ದು ಪೃಥ್ವಿ ಚಕ್ರವರ್ತಿಯಲ್ಲಿ ಭಗವಂತ ಆವಿಷ್ಟನಾಗಿ ಇಡೀ ಭೂಮಂಡಲದಲ್ಲಿ ನಾಗರಿಕತೆಯ ಬೀಜ ಬಿತ್ತಿದ ಅವತಾರ. ನಾಗರಿಕತೆ, ನಗರ ವ್ಯವಸ್ಥೆ, ಆಮೇಲೆ ಕೃಷಿ ಉದ್ಯಮ, ನೀರಾವರಿ, ನೆಲವನ್ನು ಸಮತಟ್ಟಾಗಿ ಮಾಡಿ ನೆಲದಲ್ಲಿ ಚಿನ್ನವನ್ನು ಬೆಳೆದ ಅವತಾರ ಅದು. ಭಗವಂತ ಪೃಥ್ವಿ ನಾಮಕನಾದ ಚಕ್ರವರ್ತಿಯಲ್ಲಿ ಸನ್ನಿಹಿತನಾದ ಆವೇಶ ಅವತಾರ. ಇದು 9ನೇದು. ಇದಾದ ಮೇಲೆ 10ರಿಂದ ನಂತರ ಉದ್ದಕ್ಕೆ ವೈವಸ್ವತ ಮನು 10ನೇ ಅವತಾರವೇ. ವೈವಸ್ವತ ಮನುವನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ಆಗಿರತಕ್ಕಂಥ ಈ ಮನ್ವಂತರ ಪ್ರಾರಂಭ ಆಗುವ ಮುಂಚೆ ಚಾಕ್ಷುಷ ಮನ್ವಂತರ ಮುಗಿದ ಮೇಲೆ ಮಧ್ಯದ ಪ್ರಳಯ ಕಾಲದಲ್ಲಿ ಆ ಪ್ರಳಯ ಜಲಧಿಯಲ್ಲಿ ಕಾಣಿಸಿಕೊಂಡ ರೂಪ. ಪ್ರಳಯ ಪಯೋಧಿ ಜಲೇ ಧೃತವಾನಸಿ ವೇದಂ ಅಂತ ಜಯದೇವ ಕವಿ ಸ್ತುತಿಸಿದ್ದು. ಆಚಾರ್ಯರು ಮತ್ಸ್ಯಕ ರೂಪ ಲಯೋದ ವಿಹಾರಿನ್, ಪ್ರಳಯೋದಕದಲ್ಲಿ ವಿಹಾರ ಮಾಡಿದವ ಅಂತ ಆಚಾರ್ಯರು ಹೇಳಿದ್ದಾರೆ. ಅದು ಮತ್ಸ್ಯ ರೂಪ, ಅದು 10ನೇದು. ಅದರ ನಂತರ ಎರಡು ಬಾರಿ ಕೂರ್ಮಾವತಾರ ಆಗಿದೆ, ಒಂದು ರೈವತ ಮನ್ವಂತರದಲ್ಲಿ, ಒಂದು ವೈವಸ್ವತ ಮನ್ವಂತರದಲ್ಲಿ. ಆ ರೈವತ ಮನ್ವಂತರದ ಕೂರ್ಮಾವತಾರವನ್ನು ಇಲ್ಲಿ ಹೇಳ್ತಾ ಇರಲಿಲ್ಲ, ಇದು ಎರಡನೇದು ವೈವಸ್ವತ ಮನ್ವಂತರದ ಕೂರ್ಮಾವತಾರ. ಯಾಕೆಂದ್ರೆ ರೈವತ ಮನ್ವಂತರದ ಕೂರ್ಮಾವತಾರವನ್ನ ಲೆಕ್ಕಕ್ಕೆ ತಗೊಂಡ್ರೆ ಮತ್ಸ್ಯಾವತಾರಕ್ಕಿಂತ ಮೊದಲು ಹೇಳಬೇಕು. ಮತ್ಸ್ಯಾವತಾರದ ಅನಂತರವೊಮ್ಮೆ ಕೂರ್ಮಾವತಾರ ಆಗಿದೆ, ಮತ್ಸ್ಯಾವತಾರಕ್ಕಿಂತ ಮೊದಲೊಮ್ಮೆ ಆಗಿದೆ, ಇಲ್ಲಿ ಅನಂತರದ ಕೂರ್ಮಾವತಾರ ತಗೊಂಡು ಎರಡನೇದು ಅಂದ್ರೆ ವೈವಸ್ವತ ಮನ್ವಂತರದಲ್ಲಿ ಆದ ಕೂರ್ಮಾವತಾರ. ಅದಕ್ಕಿಂತ ಮೊದಲು ಒಂದು ಕೂರ್ಮಾವತಾರ ಆಗಿದೆ, ಅದು ಬೇರೆ ಇದು ಬೇರೆ, ಅದನ್ನು ಪ್ರತ್ಯೇಕವಾಗಿ ಪರಿಗಣಿಸುವುದಿಲ್ಲ ಅವರು. ಎರಡನೇ ಅವತಾರ ವೈವಸ್ವತ ಮನ್ವಂತರದಲ್ಲಿ ಕೂರ್ಮರೂಪನಾಗಿ ಭಗವಂತ ದೇವತೆಗಳಿಗೆ ಅಮೃತವನ್ನು ಕೊಡುವುದಕ್ಕೋಸ್ಕರ ಸಮುದ್ರದಲ್ಲಿ ಮಂದರವನ್ನು ಎತ್ತಿ ಹಿಡಿದ ರೂಪ. ಅಂಥ ಭಗವಂತನ ಗುಣಗಳೆಂಬ ತತ್ವಜ್ಞಾನವೆಂಬ ಅಮೃತವನ್ನ ನಾವು ಕೂಡ ನಮ್ಮ ಹೃದಯ ಸಮುದ್ರದಲ್ಲಿ ಮಥನ ಮಾಡಿ ಪಡೆಯುವುದಕ್ಕೋಸ್ಕರ ನಮ್ಮ ಮನಸ್ಸಿನ ಮಂದರಕ್ಕೆ ಆಧಾರ ಸ್ತಂಭವಾಗಿ ನಮ್ಮ ಉದರದಲ್ಲಿ ಇರತಕ್ಕ ಭಗವಂತ, ಅದನ್ನೇ ಉದರಂ ಬ್ರಹ್ಮೇತಿ ಶಾರ್ಕರಾಕ್ಷ್ಯಾಹ ಅವನೇ ಕೂರ್ಮ. ಅಂಥ ಭಗವಂತನ ಉಪಾಸನೆ ಅದು. ಆದ ಮೇಲೆ 11ನೆಯದು, 12ನೆಯದ್ದು ಆ ಮಥನ ಆದ ಮೇಲೆ ಅಮೃತವನ್ನು ತಂದ ಧನ್ವಂತರಿ. ಆ ಅಮೃತವನ್ನು ಅಸುರರಿಗೆ ಕೊಡದೆ ದೇವತೆಗಳಿಗೆ ಕೊಟ್ಟಂತಹ ಮೋಹಿನಿ, ಅದು 13ನೇ ಅವತಾರ. 14ನೇ ಅವತಾರ ವರಾಹ ಅಲ್ಲ, ವರಾಹ ಅವತಾರ ಸ್ವಾಮಿಭೂ ಮನ್ವಂತದಲ್ಲಿ ಆದದ್ದೇ ಇಲ್ಲಿ ಹಿರಣ್ಯಾಕ್ಷನ ಕೊಂದ ಮತ್ತೊಂದು ಅವತಾರ ಇಲ್ಲ. ಅಂದ 14ನೇ ಅವತಾರ ಹಿರಣ್ಯ ಕಶಿಪುವನ್ನು ಕೊಂದುವುದಕ್ಕೋಸ್ಕರ ಕಂಬದಿಂದ ಒಡೆದು ಬಂದಂತಹ ನರಸಿಂಹ ಅವತಾರ. 15ನೇ ಅವತಾರ ಬಲಿ ದೇವತೆಗಳ ಸ್ವರ್ಗಲೋಕದ ಒಡೆತನವನ್ನು ಸ್ವಾಧೀನಪಡಿಸಿಕೊಂಡಾಗ ಮೂರು ಹೆಜ್ಜೆಗಳ ನೆಪದಿಂದ ಮೂರು ಲೋಕವನ್ನು ಬಲಿಯಿಂದ ಕಸಿದುಕೊಳ್ಳುವುದಕ್ಕೋಸ್ಕರ ವಾಮನನಾಗಿ ಹೋಗಿ ತ್ರಿವಿಕ್ರಮನಾಗಿ ಬೆಳೆದಂತಹ
ಅವತಾರ, 15ನೇ ಅವತಾರ. ಆಮೇಲೆ 16ನೇದ್ದು ಪರಶುರಾಮ. 21 ಬಾರಿ ಕ್ಷತ್ರಿಯರನ್ನು ತಾನೇ ಸಂಹಾರ ಮಾಡಿ, 22ನೇ ಬಾರಿ ಭೀಷ್ಮದ್ರೋಣನಿಗೆ ತರಬೇತಿ ಮಾಡಿ ತಾನು ದೂರ ನಿಂತು ಕೌರವ ಪಾಂಡವ ಯುದ್ಧದ ಮೂಲಕ ಕ್ಷತ್ರು ಸಂಹಾರಕ್ಕೋಸ್ಕರ ಲೀಲೆ ಆಡಿರತಕ್ಕಂಥದ್ದು 16ನೇ ಅವತಾರ. 17ನೇ ಅವತಾರ ಪರಶುರಾಮ ಅವತಾರ ಆದ ಮೇಲೆ ರಾಮಾವತಾರಕ್ಕಿಂತ ಮೊದಲು ವೇದವ್ಯಾಸ ಅವತಾರ ಇರುವುದರಿಂದ 17ನೇ ಅವತಾರ ಅಂತ ಹೇಳ್ತಾರೆ. ಅದನ್ನು 3ನೆಯ ದ್ವಾಪರದಲ್ಲಿ, 7ನೆಯ ದ್ವಾಪರದಲ್ಲಿ, 16ನೆಯ ದ್ವಾಪರದಲ್ಲಿ, 25ನೆಯ ದ್ವಾಪರದಲ್ಲಿ ಮತ್ತು ಮೊನ್ನೆ ಆದ 28ನೆಯ ದ್ವಾಪರದಲ್ಲಿ, ಹೀಗೆ 5 ಬಾರಿ ದ್ವಾಪರ ಯುಗದಲ್ಲಿ ಭಗವಂತನೇ ಸ್ವತಃ ವೇದವ್ಯಾಸ ರೂಪದಾಡಿದ್ದಾನೆ. ಉಳಿದ ಕಡೆಯಲ್ಲಿ ವೇದವ್ಯಾಸರು ಇದ್ದಾರೆ, ಯಾರ್ಯಾರೋ ಋಷಿಗಳು. ಆದ್ದರಿಂದ ಪರಶುರಾಮ ಅವತಾರದ ನಂತರ ರಾಮಾವತಾರಕ್ಕಿಂತಲೂ ಮೊದಲು, ಪರಶುರಾಮ ಅವತಾರಕ್ಕಿಂತಲೂ ಮೊದಲು ಇದೆ, ಅದರಿಂದ ಅದಲ್ಲ, ಅದನ್ನು ವಿವಕ್ಷೆ ಇಲ್ಲದೆ ರಾಮಾವತಾರಕ್ಕಿಂತಲೂ ಮೊದಲು ವೇದವ್ಯಾಸ ಅವತಾರ ಇರುವುದರಿಂದ 17ನೇ ಅವತಾರ ಅಂತ ವೇದವ್ಯಾಸ ಅವತಾರ ಅಂತ ಬಂದರು. 18ನೇ ಅವತಾರ ರಾಮಚಂದ್ರನಾಗಿ ಅವತರಿಸಿ ರಾವಣನ ವಧೆಗೋಸ್ಕರ ಸಮುದ್ರ ಲಂಘನ ಮಾಡಿ ಸೀತೆಯನ್ನು ಮರಳಿ ಪಡೆದಂತಹ ರಾಮಾವತಾರ. 19ನೆಯದ್ದು ಮತ್ತೊಂದು ಆವೇಶ ಅವತಾರ ಬಲರಾಮ. 20ನೆಯದ್ದು ಕೃಷ್ಣ ಅವತಾರ. 21 ಗೌತಮ ಬುದ್ಧಾವತಾರ. ಶುದ್ಧೋದನನ ಮಗನಾದ ಬುದ್ಧ, ಅದ್ಯಾರು ಅಂತ ಯೋಚನೆ ಮಾಡಿ ನೀವು ಆಚಾರ ಸ್ಪಷ್ಟ ಹೇಳ್ತಾರೆ, ಶುದ್ಧೋದನೇತ್ಯೇವ ಜಿನೇತಿ ಚೌಕ್ತ. ಶುದ್ಧೋದನನ ಮಗನಾಗಿ ಭಗವಂತ ಅವತರಿಸಿದ್ದು ಬುದ್ಧಾವತಾರ. ಅವನ ತಂದೆಗೆ ಭಾಗವತರಿ ಶುದ್ಧೋದನ ಅಂತ ಹೆಸರಿಲ್ಲ, ಜಿನ ಅಂತಿದೆ. ಕಾರಣ ಅವನು ಜೈನ ಧರ್ಮಾನುಯಾಯಿಯಾಗಿದ್ದ, ಬುದ್ಧನ ತಂದೆ ಸ್ವಯಂ ಜೈನ ಧರ್ಮ ಪ್ರವರ್ತನಾದ್ದರಿಂದ ಅವನನ್ನು ಜಿನ ಅಂತ ಭಾಗವತಲ್ಲಿ ಕರೀತಾರೆ. ಆಮೇಲೆ 22ನೆಯದ್ದು ಮುಂದೆ ಆಗಲಿಕ್ಕಿರುವ, ಇದಿಷ್ಟು ಆದದ್ದು. ಈ ಕಲಿಯುಗದ ಕೊನೆಯಲ್ಲಿ ಇನ್ನೂ ಸುಮಾರು 425,000 ವರ್ಷದ ಮೇಲೆ ಆಗಲಿಕ್ಕಿರುವ, ಈ 4-5 ವರ್ಷದಲ್ಲಿ ಅಲ್ಲ, 2000 ಇಸ್ವಿ ಆದ ಕೂಡಲೇ ಅಥವಾ ಈಗಾಗಲೇ ಬೆಂಗಳೂರಿನಲ್ಲಿ ಬಂದು ಇಳಿದಿರುವ ಕಲಿಕೆಯಾಗಲಿ, ಇನ್ನು 2000 ಇಸ್ವಿ ಆದ ಕೂಡಲೇ ಭೂಮಿಗೆ ಇಳಿದು ಬರಲಿರುವ ಕಲಿಕೆಯಾಗಲಿ ಅಲ್ಲ, ಇನ್ನು ಸುಮಾರು 425,000 ವರ್ಷಗಳ ನಂತರ ಬರಲಿರತಕ್ಕಂತಹ ಕಲಿಕೆಯನ್ನು ಭಾಗವತ ಉಲ್ಲೇಖ ಮಾಡುತ್ತದೆ. ಹೀಗೆ ಒಟ್ಟು 22 ಅವತಾರಗಳು ಪುರುಷ ರೂಪ, ಇದಕ್ಕೆ ಮೂಲಭೂತ ಅದು 23. ಅದರಲ್ಲಿ ನಾವು ನರನನ್ನು ತಗೊಂಡ್ರೆ 24, ಅಥವಾ ತ್ರಿವಿಕ್ರಮ ವಾಮನ ಮತ್ತು ತ್ರಿವಿಕ್ರಮ ಎರಡಾಸ್ತ್ರನ್ನು ತಗೊಂಡ್ರೆ 24. ಯಾಕೆ ಅಂದ್ರೆ ಗಾಯತ್ರಿಯಲ್ಲಿಯೂ 23 ಅಕ್ಷರ ಇರುವುದು 24 ರೂಪಗಳ ಉಲ್ಲೇಖ. ಯಾಕೆ ಅಲ್ಲಿಯೂ ಕೂಡ ವರೇಣ್ಯಂ ಅನ್ನುವಲ್ಲಿ ಜ್ಞಾನದ ವಾಮನ ಮತ್ತು ತ್ರಿವಿಕ್ರಮ ಎರಡು ರೂಪವನ್ನು ಹೇಳೋ ಒಂದೇ ಅಕ್ಷರ. ಆದ್ರಿಂದ ಇಲ್ಲಿ 23 ಅಂದ್ರೆ ವಾಮನನ್ನು ಹೇಳಿದ್ದಾರೆ, ಅದರ ಜೊತೆಗೆ ತ್ರಿವಿಕ್ರಮವನ್ನು ತಗೊಂಡ್ಬಿಟ್ರೆ 23 ಗಾಯತ್ರಿ 23 ಅಕ್ಷರಗಳಿಂದ ಪ್ರತಿಪಾದ್ಯವಾದ 24 ರೂಪಗಳು ಆದವು.